My name is Bond. James Bond. Bond शैली चित्र जी ड्रबले ಮೊದಲನೇ ಬಾಂಡ್ ಚಿತ್ರ ಡಾಕ್ಟರ್ನು ಆ ಚಿತ್ರವನ್ನು ವೀಕ್ಷಿಸ್ತೀವಿ ಎಲ್ಲ ಸೇರ್ಕೊಂಡು ನಾನು ವರದಪ್ಪ ದೊರೆಯವರು ಮತ್ತು ರಾಜ್ಕುಮಾರ್ ಅದು ಮುಗಿಸ್ಕೊಂಡು ಹೋಟೆಲಲ್ಲಿ ದೋಸೆ ತಿನ್ನೋ ಕೂತೀವಿ ಎಲ್ಲರೂ ದೋಸೆ ತಿಂತಾ ಇರೋವಾಗ ಸುಮ್ಮನೆ ದೊರೆಯವರು ಕೇಳಿದ್ರು ಈ ಥರ ಒಂದು ಪಿಕ್ಚರ್ ನಾವು ಯಾಕೆ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಕೇಳಿದ್ರು ದೊರೆ ನಕ್ಕಿಬಿಟ್ರು ರಾಜ್ಕುಮಾರ್ ಅವರು ಮಗು ದೋಸೆ ಬಾಯಲ್ಲಿ ಇದ್ದಿದ್ದೆಲ್ಲ ಜೋರಾಗಿ ನಕ್ಕಿಬಿಟ್ರು ನೆತ್ತಿಗೆ ಇರೋ ಬಾಕಿ ಅದು ಆಗ ದೊರೆಯವ್ರು ಕೇಳಿದ್ರು ಯಾಕೆ ನಗ್ತಾ ಇದ್ದೀರ ಎಷ್ಟು ನಗ್ತಾ ಇದ್ದೀರ ನೀವು ಅಂತಲ್ಲ ಅಲ್ಲ ಸರಿ ಹೋಗಿ ಹೋಗಿ ನವಲನ್ನು ನೋಡಿ ಕೆಂಪುತ ಪುಕ್ಕ ತೆರ್ಕೊಂಡು ಹೋಗ್ತಾರ ಆಗೋಯ್ತು ಅಂದರೆ ನಿಮ್ಮ ಕತೆ ಅಂತ ಯಾಕೆ ಏನಾಯಿತು ಇಂಗ್ಲೀಷ್ ಪಿಕ್ಚರಲ್ಲಿ ನಾವು ಕನ್ನಡದವ್ರು ಇರಲಿ ನಮ್ಮ ಕೈಲಿ ಇದೆಲ್ಲ ತೆಗಿಯೋಕ್ಕಾಗುತ್ತೆ ಅಂದ್ರೆ ನಗ್ನಗ್ತಾನೆ ನಗ್ನಗ್ತಾನೆ ಕೇಳಿದ್ರು ಅದನ್ನು ಯಾವಾಗ ಇವ್ರು ನಗು ಜಾಸ್ತಿ ಆಯಿತು ದೊರೆಯವ್ರಿಗೆ ಅದನ್ನು ಒಂಥರ ಚಾಲೆಂಜಿಂಗ್ ಆಗಿ ಒಂದು ಚಾಲೆಂಜಿಂಗ್ ಆಗಿ ತಗೊಳ್ತಕ್ಕಂಥ ಒಂದು ಅನುಭವ ಅದರಲ್ಲಿ ಉದ್ಭವಿಸ್ತು ಏ ರಾಜ್ಕುಮಾರ್ ಅವರೇ ನಗು ನಿಲ್ಲಿಸಿ ನೀವು ಹೂನೆ ಈ ಥರ ಪಿಕ್ಚರ್ ನಾನು ತೆಗಿತೀನಿ ಏನು ದೊರೆ ನೀವು ಹ್ಞೂ ನೀವು ಹೂನೆ ಸಾಕು ನಾ ಮಾಡ್ತೀನಿ ಅಂತ ಹೇಳಿ ನೀವು ಈ ಥರ ಚಿತ್ರ ನಾನು ಅದನ್ನು ನೋಡ್ಕೋತೀನಿ ಮಿಕ್ಕಿದ್ದ ನೋಡ್ಕೋತೀನಿ ಅಯ್ಯ ಇದಕ್ಕೆ ನನ್ನ ಯಾಕೆ ಕೇಳಬೇಕು ಕೋಳಿ ಗಣಿ ಇದು ಕೋಳಿನ ಕೇಳಿ ಯಾರಾದ್ರೂ ಮನಸ್ಸು ಸರಿತಾರ ನೀವು ಒಂದು ನನ್ನೇನ್ ಕೇಳಿದ್ರು ನೀವು ಜಮಾಯಿಸಿ ಹಾಗೆ ಅಂತ ಐ ಥ್ಯಾಂಕ್ ಯು ವೆರಿ ಮಚ್ ಬಾನ್ ಪ್ರೊಸೀಡ್ ಅದಕ್ಕೆ ಎಲ್ಲರೂ ಅಂದ್ಕೊಂಡಂತೆ ಅದು ಹುಚ್ಚು ಸಾಹಸ ಅಲ್ಲಿ ತನಕ ಅಂತಹ ಸಾಹಸವನ್ನ ಭಾರತೀಯ ಚಿತ್ರರಂಗದಲ್ಲಿ ಯಾರು ಮಾಡಿರಲಿಲ್ಲ ಈ ನಿನ್ನ ರೂಪನಿಂದ ನಿನ್ನ ಉಡುಗೆ ತೊಡುಗೆಗಳಿಗೆಲ್ಲ ಕಳೆಯೇರಿ ಹೊಳಿತಾ ಇದೆ ಆಹಾ ಎಷ್ಟು ಜನ ಇದೆ ವಾಚು ಇದು ನನಗೆ ಬಹಳ ಮೆಚ್ಚುಗೆ ಆದ ವಾಚು ಒಳ್ಳೆ ದಿನ ಬರಲಿ ಇದು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ಒಂದು ಗುಟ್ಟು ನನ್ನ ಹತ್ರ ಬಿಟ್ಕೊಡ್ತಾನೆ ಇಲ್ಲ ಇನ್ನು ವಾಚ್ ಕೊಡ್ತೀಯ ನೀವು ಬಹಳ ಜಾಣರಪ್ಪ ಮಾತನ್ನ ಹೇಗೆ ಬಿಸ್ನೆಸ್ ಕಡೆ ಬದಲಾಯಿಸ್ತೀರಿ ಆದರೆ ದೊರೆ ಭಗವಾನ್ ಆ ಸಾಹಸಕ್ಕೆ ಕೈ ಹಾಕಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಒಪ್ಸೆ ಬಿಟ್ರು ಅವರನ್ನ ನಾನು ಒಂದೇ ಒಂದು ಸಲ ನೋಡಿದ್ದು ಆದ್ರೆ ಅರ್ಧ ಕತ್ಲು ಅರ್ಧ ಬೆಳಕು ಆತನ ವಯಸ್ಸು ಸುಮಾರು ಭಗವಾನ್ ಇದನ್ನು ಮಾನ್ಯ ಸಹ ಆಫೀಸಲ್ಲಿ ಕೂತ್ಕೊಂಡು ಹೇಳಿದರು ಭಗವಾನ್ ನಿನ್ನೆ ದಿವಸ ರಾಜ್ಕುಮಾರ್ ಹೇಳಿದ್ದನ್ನು ನಾವು ಸೀರಿಯಸ್ ಆಗಿ ತೊಗೊಳೋಣ ಸೀರಿಯಸ್ ಇದೇ ಥರ ಒಂದು ಪಿಕ್ಚರ್ ಮಾಡೋಣ ಹಾಗೆ ತಕ್ಷಣ ನಾನು ಓಡೋಗಿ ಹಿಗ್ಗಿನ್ ಬಾತಮ್ಸ್ಗೆ ಇಬ್ಬರು ಓಡೋಗಿ ಅಯಾನ್ ಫ್ಲೆಮಿಂಗ್ದು 14 ಪುಸ್ತಕಗಳು ರೆಡಿಯಾಗಿತ್ತು ಎಲ್ಲ ಜೇಮ್ಸ್ ಬಾಂಡ್ ಆ 14 ಪುಸ್ತಕಗಳು ತೊಗೊಂಡು ಬಂದು ಕೂತ್ಕೊಂಡು ಓದಿ ಅದಕ್ಕೆ ನಮ್ಮ ಆರ್ ಡೈರೆಕ್ಟರ್ನ ಕರೆಸಿದ್ವಿ ಚರಣಮಂತ ಬಹಳ ಒಳ್ಳೆ ಆರ್ ಡೈರೆಕ್ಟರ್ ಅವನಿಗೆ ನೋಡಪ್ಪ ಆಯ್ತಲ್ಲ ಗ್ಯಾಜೆಟ್ಸ್ ಎಲ್ಲ ಮಾಡಬೇಕಲ್ಲ ಆವಾಗ ನಿಮಗೆ ಗೊತ್ತು ಟೆಕ್ನಾಲಜಿ ಈಗಿನ ಹಾಗೆ ಏನು ಇದಿರ್ತಾ ಇಲ್ಲ ಯಾವುದು ಟೆಕ್ನಾಲಜಿ ಇಂಪ್ರೂವ್ ಆಗಿತ್ತೆ ನೋ ಎಲ್ಲನೂ ಟ್ರಿಕ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಎಲ್ಲ ನಮ್ಮ ಕೈ ಚಳಕದಿಂದ ನಾವು ಮಾಡಬೇಕಾಯಿತು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ಬೇರೆ ಕಲರ್ ಇಲ್ಲ ಅಂತಹ ಒಂದು ಕಾಲದಲ್ಲಿ ಅವನು ಸರ್ ಇದು ಏನು ಕಾಲ ಚಪ್ಪಂಡಿ ಸರ್ ನೇನು ಚೇಸಿಸ್ತಾನೆ ಎವ್ರಿಗೂ ತಿಳಿದು ಅಟ್ಟ ಚೇಸಿಸ್ತಾನೆ ನೀನು ಅಂತ ಚರಣಮಂತ ಅವ್ರು ನಮಗೆಲ್ಲ ಅವಾಗ ಅಲ್ಲಿವರೆಗೂ ಅವನು ಆತಾನೆ ನಮಗೆ ಆರ್ಟ್ ಡೈರೆಕ್ಟ್ರು ಅದು ಸರಿ ಅವನು ಚರಣಮ್ ಹೇಳಿದ್ರು ಧೈರ್ಯದ ಮೇಲೆ ಆ ಗ್ಯಾಜೆಟ್ಸು ಆ ಇದು ಬರೋದು ಕಾರ್ಡ್ ತಿರುಗೋದು ಎಲ್ಲ ಆಗಿನ ಕಾಲದಲ್ಲಿ ಎಷ್ಟು ಖರ್ಚು ಮಾಡಬೇಕು ಇಡೀ ಚಿತ್ರಕ್ಕೆ ನಮಗೆ ಖರ್ಚಾಗಿದ್ದನ್ನು ಕೇಳಿದ್ರೆ ಆಶ್ಚರ್ಯ ಪಟ್ಬಿಡ್ತೀವಿ 275,000 ರೂಪಾಯಿ ಕೈ ಸೋಗದೆ ಮೈ ತಾಕದೆ ಕೈ ಸೋಗದೆ ಮೈ ತಾಕದೆ ನಿನ್ನ ಆಸೆಗಳು ರಾಜ್ಕುಮಾರ್ ಅವರು ಕಾವಿ ಡ್ರೆಸ್ನ ಬಿಟ್ಟು ಸೂಟ್ ಧರಿಸಿದ್ರು ಕತ್ತಿ ಪಕ್ಕಕ್ಕಿಟ್ಟು ಗನ್ ಹಿಡಿದ್ರು
ಇಂಗ್ಲಿಷ್ ಮಾತನಾಡಿದ್ರು, ಭರ್ಜರಿ ಫೈಟ್ ಮಾಡಿದ್ರು, ಇದು ಜನರಿಗೆ ಇಷ್ಟವಾಯ್ತು, ಚಿತ್ರ ಸೂಪರ್ ಹಿಟ್ ಆಯ್ತು. ಅದಾದ ನಂತರ ಶುರುವಾಯ್ತು ಬಾಂಡ್ ಯುಗ. ಅರ್ಜೆಂಟ್ ಆಗಿ ಬರ ಹೇಳಿದ್ರಿ, ಹೇಳಿದ ಹಾಗೆ ಬಂದಿದ್ದೀನಿ. ವಿಷಯ ಏನು ಅಂತ ಕೇಳಬಹುದಲ್ಲ? ಅಪ್ಪಪ್ಪಪ್ಪ, ಬತ್ತಿದ್ದ ಹಾಗೆ ಬಿಸ್ನೆಸ್ನೇ ಮಾತಾಡ್ತೀರಲ್ಲ. ನಮ್ಮ ವ್ಯಾಪಾರದಲ್ಲಿ ನಿಮ್ಮಂಥ ಹುಡುಗಿರ ಜೊತೆ ಸ್ವಲ್ಪ ಹೊತ್ತು ನಗನಗಿತಾ ಮಾತನಾಡೋದಕ್ಕೂ ಅವಕಾಶ ಇರಲ್ಲ. ಯಾವಾಗ ನೋಡಿದ್ರು ಅರ್ಜೆಂಟ್. ಗೋವಾಗೆ 3.5 ಲಕ್ಷ ಖರ್ಚಾಯ್ತು, 4.5 ಲಕ್ಷ ಜಾಕ್ ಪಾಟಿಗೆ ಖರ್ಚಾಯ್ತು. ಕೊಂಚ ಜಾಸ್ತಿ ಖರ್ಚು ಮಾಡ್ಕೊಂಡು ಹೋಗೋದು, ದುಡ್ಡು ಬರ್ತಾ ಇದ್ದಂಗೆಲ್ಲ ಒಂದು ಕೊಂಚ ಜಾಸ್ತಿ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಎಸ್ ಪ್ರಕಾಶ್ ಹಿಯರ್, ಬೇಬಿ ಸ್ಪೀಕಿಂಗ್. ಓ ಬೇಬಿ, ಏನು ಸಮಾಚಾರ? ಪ್ರೊಫೆಸರ್ ಶೇಖರ್ ಡಾಕ್ಟರ್ ದಯಾರಾಮ್ ನರ್ಸಿಂಗ್ ಹೋಮ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಏನು ಕಾಯಿಲೆ? ಹೇಗಿದ್ದಾರೆ? ನೀನೇ ಹೋಗಿ ನೋಡಲಿಲ್ವೇನು? ಅವ್ರು ನೋಡೋದಕ್ಕೆ ಯಾರನ್ನೂ ಒಳಗಡೆ ಬಿಡಲ್ವಂತೆ, ಹಾಗೂ ಟ್ರೈ ಮಾಡಿದೆ. ಅವ್ರು ಯಾವನೋ ಒಬ್ಬ ಡೋಮ್ಗ ನನ್ನ ಒದ್ದೋಡಿಸ್ದ. ಆಲ್ ರೈಟ್, ನಾನೇ ನೋಡ್ಕೊಳ್ತೀನಿ. ಓಕೆ. ಡಾಕ್ಟರ್ ನೋಡ್ಬೇಕಾಗಿತ್ತು. ಆಗಲ್ಲ, ನಾನು ನೋಡ್ಲೇಬೇಕು. ರೈಟ್. ನಾವು ಹೀರೋಯಿನ್ಗಳು ಜಾಸ್ತಿ ದುಡ್ಡೇ ಕೊಡ್ತಾ ಇರಲಿಲ್ಲ. 1,000 ರೂಪಾಯಿ, 15,000 ರೂಪಾಯಿ ಲಕ್ಷ್ಮಿಗೆ, 15,000 ರೂಪಾಯಿ ಗೋವಾದಲ್ಲಿ, ಇವಳಿಗೆ ರೇಖಾಗೆ 25,000 ರೂಪಾಯಿ ಜಾಕ್ ಪಾಟ್ನಲ್ಲಿ. ಕಮ್ಮಿ ರೆಮ್ಯುನರೇಷನ್ ಕೊಟ್ಕೊಂಡಿದ್ದರಿಂದ ನಮಗೆ ಬಚಾವಾದೀವಿ ನಾವು ಅಷ್ಟೇ. ಇನ್ನೇನಿಂದ ಅಲ್ಲೇ ಮಡ್ರಾಸಲ್ಲೇ ಎಲ್ಲ ಶೂಟಿಂಗ್ಗಳು, ಸೆಟ್ಗಳು ಹಾಕೋದು ಈ ಥರ.